ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಮಳೆ ಸಂಭವ ಇರುವ ಕಾರಣ ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಒಂದು ಮಾಹಿತಿ. ರಾಜ್ಯಾದ್ಯಂತ ಮಳೆ ಅಥವಾ ಮುಸುಕಿದ ಹವಾಮಾನ ಇರುವ ಕಾರಣ ಮೆಕ್ಕೆಜೋಳದಲ್ಲಿ ಕಾಂಡ ಕೊರೆಯುವ ಹುಳುಗಳು ದಾಳಿ ಮಾಡುತ್ತವೆ. ಸಾಮಾನ್ಯವಾಗಿ ಈ ಹುಳುಗಳು ಎಲೆ ಮತ್ತು ಕಾಂಡಗಳ ಮೇಲೆ ದಾಳಿ ಮಾಡುತ್ತವೆ. ಇದರ ರೋಗ ಲಕ್ಷಣಗಳೇನೆಂದರೆ, ಮರಿ ಹುಳುಗಳು ಕಾಂಡವನ್ನು ಪ್ರವೇಶಿಸಿ ಆಂತರಿಕ ಅಂಗಾಂಶಗಳನ್ನು ತಿನ್ನುತ್ತವೆ. ಕಾಂಡದ ಗಿಣ್ಣಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡುತ್ತವೆ. ಎಳೆ ಹುಳುಗಳು ಎಲೆಗಳ ಮೇಲೆ ಹರಿದಾಡುತ್ತಾ ಎಲೆಗಳನ್ನು ತಿನ್ನುತ್ತವೆ. ಕ್ರಮೇಣ ಹುಳುಗಳು ಕಾಂಡದ ಒಳಗೆ ಸೇರಿ ಬೆಳೆಯನ್ನು ನಾಶ ಮಾಡುತ್ತವೆ. ಈ ಹುಳುಗಳು ಹರಡುವ ವಿಧಾನವೇನೆಂದರೆ, ನೈಸರ್ಗಿಕವಾಗಿ ಕೀಟಗಳು ವಿವಿಧ ರೀತಿಯಲ್ಲಿ ಹರಡುತ್ತವೆ. ಈ ಹುಳವು ಗಾಳಿಯಲ್ಲಿ ರೇಷ್ಮೆ ರೀತಿಯ ಎಳೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಲಾರ್ವಾಗಳು ಅಥವಾ ಸಣ್ಣ ಹುಳಗಳು ವಿವಿಧ ಸಸ್ಯಗಳಿಗೆ ಸೇರಿಕೊಳ್ಳುತ್ತವೆ ಅಥವಾ ಸಸ್ಯದಿಂದ ಸಸ್ಯಕ್ಕೆ ತೆವಳಲೂಬಹುದು. ಇದರ ಜೊತೆಗೆ ವಯಸ್ಕ ಚಿಟ್ಟೆಗಳು ಸಸ್ಯದಿಂದ ಸಸ್ಯಕ್ಕೆ ಹಾರಲೂಬಹುದು. ಆದರೆ ಸಾಮಾನ್ಯವಾಗಿ ಚಿಟ್ಟೆಗಳು ಹೊರಹೊಮ್ಮಿದ ಜಾಗದಲ್ಲಿಯೇ ಇರಲು ಬಯಸುತ್ತವೆ. ಈ ಕೀಟವನ್ನು ಅಥವಾ ಈ ಹುಳವನ್ನು ಕಡಿಮೆ ಮಾಡುವ ಪರಿಹಾರವೇನೆಂದರೆ, 30% ECU ಡೈಮೆಥೊಯೇಟ್ ಎನ್ನುವ ಕೀಟನಾಶಕವನ್ನು 660 ml/ha ನಂತೆ ಸಿಂಪರಣೆ ಮಾಡಿ. ಧನ್ಯವಾದಗಳು.